ರಾಯಚೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ರಸ್ತೆಗಳು ಕಿತ್ತು ಹೋಗಿದೆ. ವಾಹನ ಸವಾರರಂತೂ ಹೈರಾಣಾಗಿದ್ದಾರೆ. ರಾಯಚೂರು ನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳು ಕಿತ್ತು ಹೋಗಿವೆ. ಹೈದರಾಬಾದ್ ರಸ್ತೆಯ ರೈಲ್ವೆ ಅಂಡರ್ಪಾಸ್ನಲ್ಲಿ ವಾಹನಗಳು ಸಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ. ಶಂಶಾಲಂ ದರ್ಗಾ ಬಳಿ ರಸ್ತೆಗಳು ಕಿತ್ತು ಹೋಗಿವೆ. ಅದರಲ್ಲೂ ಕೂಡ ರಸ್ತೆ ಕಾಮಗಾರಿಯನ್ನ ಕೆಲ ದಿನಗಳ ಹಿಂದಷ್ಟೇ ಮಾಡಿದ್ದಾರಾದರೂ ಕೂಡ ಒಂದೇ ಮಳೆಗೆ ಅವೆಲ್ಲವೂ ಕೂಡ ಕಿತ್ತು ಹೋಗಿರೋ ಪರಿಣಾಮ ಈಗ ಈ ಪ್ರಮಾಣದಲ್ಲಿ ವಾಹನಗಳು ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂಮೆಂಟ್ ಆಗಲಾರದಂತಹ ಸ್ಥಿತಿ ನೀವು ನೋಡ್ತಾ ಇದ್ರಿ. ಅದು ಕೂಡ ನಿನ್ನೆ ರಾತ್ರಿ ಸುರಿದಂತಹ ಮಳೆಯ ಪರಿಸ್ಥಿತಿ ರಾಯಚೂರು ನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಕಿರಿಕಿರಿಯನ್ನು ಉಂಟು ಮಾಡ್ತಿದೆ.